subscribe now and press the bell icon. Never miss an update. Hi friends, Manipal Kitchen ರಾಹಕರಿಗೆ ಸ್ವಾಗತ. ನಾನು ಇವತ್ತು ನಿಮಗೆ ಹುರುಳಿ ಇರುತ್ತಲ್ಲ ಸ್ಪ್ರೌಟ್ ಮಾಡಿರೋದು ಮೊಳಕೆ ತಂದಿರೋದು ಅದರದ್ದು ಕುರ್ಮ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. 1/3 ಕಪ್ಪು ಹುರುಳಿನ ಚೆನ್ನಾಗಿ ತೊಳೆದುಬಿಟ್ಟು ಅದು ಓವರ್ ನೈಟ್ ಅದು ನೆನೆಸ್ಬಿಟ್ಟು ಅದ ನಂತರ ಅದನ್ನು ಮೊಳಕೆ ತಂದಿದ್ದೀನಿ. 1/3 ಕಪ್ಪು ಮೊಳಕೆ ಬಂದಿರೋದು 1 ಕಪ್ ಆಗುತ್ತೆ ನೋಡಿ, ಅಲ್ಲಿ ಬರೆದಿದ್ದೀನಿ. ವೆನ್ ಸ್ಪ್ರೌಟೆಡ್ ಇಟ್ ಈಸ್ 1 ಕಪ್. ಅದನ್ನು ಕುಕ್ಕರ್ಗೆ ಆ್ಯಡ್ ಮಾಡಿ ನೋಡಿ, ಸ್ಪ್ರೌಟ್ ಆಗಿರೋ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ನೋಡಿ ಗೊತ್ತಾಗುತ್ತೆ ನಿಮ್ಮ ಕುಕ್ಕರಲ್ಲಿ ಕಾಣುತ್ತಲ್ಲ. ಅದಕ್ಕೆ ಇವಾಗ 1/6 ಟೀಸ್ಪೂನ್ ಅಂದರೆ 1 2/3 ಪಿಂಚ್ ಆಗುತ್ತೆ ಅಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. 1 ಟೀಸ್ಪೂನು ನಾನು ಸಫೋಲಾ ಆಯಿಲ್ ಹಾಕಿದ್ದೀನಿ, ಯಾವುದಾದ್ರೂ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟಾಗೋ ತನಕ ಕುಕ್ ಮಾಡಿ. ತುಂಬ ಬೇಗ ಕುಕ್ಕಾಗಿ ಬರುತ್ತೆ ಇದು. ಯಾವುದಾದ್ರೂ ಬೇಳೆ ಎಲ್ಲ ಕುಕ್ ಆಗುತ್ತಲ್ಲ ಅಷ್ಟೇ ಟೈಮ್ ಸಾಕಾಗುತ್ತೆ. ಈಗ ಮಸಾಲೆ ತಯಾರು ಮಾಡೋಣ. 2/3 ಕಪ್ಪು ಫ್ರೆಶ್ ಕೋಕೋನಟ್ ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನ್ ಅದಕ್ಕೆ ಫೆನಲ್ ಸೀಡ್ಸ್ ಅಂದರೆ ಸೋಪ್ ಕಾಳು. ಹಾಗೆ 1 ಟೀಸ್ಪೂನು ಗಸಗಸೆ ಪಾಪಿ ಸೀಡ್ಸ್ ಅದು ಹಾಕ್ಕೊಳ್ಳಿ. ಮತ್ತು ಒಂಚೂರು ಚೂರು ಹುಣಸೆಹಣ್ಣು ಹಾಕ್ಕೊಳ್ಳಿ. ಮತ್ತು 4 ನಾನು ನೆನೆಸಿಟ್ಟಿದ್ದೀನಿ ಒಂದು 2 ಗಂಟೆ. ಅದು ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಹಾಕ್ಕೊಳ್ಳಿ. ಹಾಗೆ 1/2 ಇಂಚು ತುಂಡು ಸಿನಮನ್ ಪೀಸ್ ಹಾಕ್ಕೊಳ್ಳಿ. ಮತ್ತು ನೀರು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ. ಈಗ ನಾವು ಒಗ್ಗರಣೆ ಇದು ತಯಾರು ಮಾಡೋಣ. 4 ಟೀಸ್ಪೂನು ಎಣ್ಣೆಯನ್ನು ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲೋ ಅದಕ್ಕೆ ಒಂದು ಬೇ ಲೀಫ್ ಹಾಕಿ ಪಲಾವ್ ಎಲೆ. ಹಾಗೆ 1/4 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ ಚಟಪಟ ಅಂತ ಇದೆ, ಅದು ಅದರಲ್ಲಿ ಹುರಿದು ಬರುತ್ತೆ. ಆಗ 4 ಲವಂಗ ಹಾಕ್ಕೊಳ್ಳಿ ಚೆನ್ನ ಆಯ್ತಲ್ಲ. ಈಗ 1 ಕ್ರಶ್ ಮಾಡಿರೋಂಥ ಕಾರ್ಡಮಮ್ಮು, ಯಾಕಂದರೆ ಅದು ಹಾರತ್ತೆ ಸಿಡಿಯತ್ತೆ ಅಂತ. ಮತ್ತು ಎಲ್ಲ ಫ್ರೈ ಆಯಿತು. ಇವಾಗ 2/3 ಕಪ್ಪು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಮತ್ತು 1/4 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ನಾವು ಅದಕ್ಕೆ ಉಪ್ಪು ಹಾಕಿದ್ದೀವಲ್ಲ, ಸೊ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಈಗ ಸ್ಟೀರ್ ಮಾಡ್ತಾ ಇರಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಅದು ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗಬೇಕು ಈರುಳ್ಳಿ, ಅಷ್ಟೊತ್ತಂಕ ಮಾಡಬೇಕು. ಒಂದು 2-3-4 ನಿಮಿಷ ಆಗುತ್ತೆ ನೋಡಿ. ಇವಾಗ ಆಯಿತು ಕಾಣುತ್ತಲ್ಲ. ಈಗ ಅದಕ್ಕೆ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದು ಚೆನ್ನಾಗಿ 2-3 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅರೋಮೆಟಿಕ್ ಆಗೋಬೇಕದು, ಅದ್ರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ನೋಡಿ. ಇವಾಗ ಆಯಿತು. ಈಗ ಅದಕ್ಕೆ 2/3 ಕಪ್ಪು ಕಟ್ ಮಾಡಿರೋಂಥ ನೀರು ಟೊಮೆಟೊ ಹಾಕ್ಕೊಳ್ಳಿ. ಹಣ್ಣಾಗಿರೋ ಟೊಮೆಟೊನೇ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಅದನ್ನು ಇವಾಗ ಮಶಿ ಆಗೋ ತನಕ ಫ್ರೈ ಮಾಡಬೇಕಾಗುತ್ತೆ ನೋಡಿ. ಈಗ ಮಶಿ ಆಯಿತು ನೋಡಿದ್ರಲ್ಲ, ನೋಡಿ ಪೂರ್ತಿ ಸೈಡ್ಗೆಲ್ಲ ಆಯಿಲ್ ರಿಲೀಸ್ ಆಗಿದೆ ನೋಡಿದ್ರಲ್ಲ. ಇವಾಗ ಅದು ಮಶಿನೂ ಆಯಿತು, ಆಯಿಲ್ ರಿಲೀಸು ಆಯಿತು ಸೈಡ್ಸಲ್ಲಿ. ಈಗ ಅದಕ್ಕೆ 1 ಟೀಸ್ಪೂನು ಧನಿಯಾ ಪೌಡ್ರು ಕೋರಿಂಡರ್ ಪೌಡರ್ ಮತ್ತು 1/3 ಟೀಸ್ಪೂನು ಟರ್ಮರಿಕ್ ಪೌಡ್ರು ಹಾಗೆ 1 ಹೀಪ್ಡ್ ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಆಯಿತಲ್ಲ. ಇವಾಗೆಲ್ಲ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ, ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಅದನ್ನು ಸ್ಟೀರ್ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ. ಇವಾಗ ನೋಡಿ ಆಗ್ತಾ ಬಂತು. ಹೌದಾ, ಆಯಿತು. ಈಗ ನೋಡಿದ್ರಲ್ಲ ಕಂಬೈನ್ ಆಯಿತು, ಅರೋಮೆಟಿಕ್ ಆಯಿತು. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗೊಂದು ಮಿಕ್ಸ್ ಕೊಡಿ. ಯಾಕೆ ಗೊತ್ತಾ, ಅದೆಲ್ಲ ರಾ ಅಲ್ವಾ, ಹಸಿ ಅಲ್ವಾ, ಅದರಿಂದ ಚೆನ್ನಾಗಿ ಮಿಕ್ಸ್ ಆಗಿ ಅದು ಇವಾಗ 1-2 ನಿಮಿಷ ತನಕ ಕಲರ್ಫುಲ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ಅದಕ್ಕೆ 1 ಕಪ್ ನೀರು ಹಾಕ್ಕೊಳ್ಳಿ. ನಾನು 1/2 ಕಪ್ 2 ಸತಿ ಹಾಕಿದ್ದೀನಿ ನೋಡಿ. ಈಗ ಮತ್ತೆ 1 ಮಿಕ್ಸ್ ಕೊಡಿ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆಯ್ತಲ್ಲ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಬೇಕು 2-3 ನಿಮಿಷ ತನಕ ಲೋ ಫ್ಲೇಮಲ್ಲೇ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಯಿಲ್ ರಿಲೀಸ್ ಆಗುತ್ತೆ, ಎಲ್ಲ ಅದು ಹಸಿ ಇರೋದೆಲ್ಲ ಇದಾಗುತ್ತೆ, ಏನು ಅರೋಮೆಟಿಕ್ ಆಗುತ್ತೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ, ಚೆನ್ನಾಗಿ ಕುಕ್ ಆಗುತ್ತೆ. ಇವಾಗ ನೋಡಿ ನಾನು ಕುಕ್ ಮಾಡಿ ಕುಕ್ ಆಗಿರೋ ತೋರಿಸ್ತಾ ಇದ್ದೀನಿ. ಹುರುಳಿ ಕಾಳು ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ. ಮೆದು ತುಂಬ ಚೆನ್ನಾಗಾಗಿದೆ, ಇಲ್ಲದಿದ್ದರೆ ನಾವು ಅದನ್ನು ಮ್ಯಾಶ್ ಮಾಡಬೇಕಾಗಿತ್ತು. ಅದಕ್ಕೆ ಚೆನ್ನಾಗಿ ಕುಕ್ಕಾಗಿರೋದ್ರಿಂದ ಏನೂ ಮಾಡಬೇಕಂತಿಲ್ಲ. ಇವಾಗ ಕುಕ್ ಮಾಡಿರೋಂಥ ಲೆಂಟಿಲ್ಲದೆ 1/2 ಗ್ರಾಮ್ ಹಾಕ್ಕೊಳ್ಳಿ ಹುರುಳಿನ. ಮತ್ತು 1 ಒಳ್ಳೆ ಮಿಕ್ಸ್ ಕೊಡಿ. ಅದಕ್ಕೆ ಈ ಸಂದರ್ಭದಲ್ಲಿ ನೀವು ಸಾಲ್ಟ್ ಚೆಕ್ ಮಾಡಬೇಕಾಗತ್ತೆ, ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. 1/4 ಟೀಸ್ಪೂನ್ ಗರಂ ಮಸಾಲೆ ಪೌಡ್ರ್ ಹಾಕಿ. ನಂದು ಅದು ಹೋಮ್ ಮೇಡು, ತುಂಬ ಸ್ಟ್ರಾಂಗ್ ಇದೆ, ಅದಕ್ಕೆ ಸಾಕು ಅಂತ ಅಷ್ಟೇ ಹಾಕಿದ್ದೀನಿ, ಸಾಕಾಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1. ಈಗ ಕವರ್ ಆ್ಯಂಡ್ ಕುಕ್ 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ, 3-4 ಮಿನಿಟ್ಸ್. ಈಗೇನಾಗುತ್ತೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ರಿಲೀಸ್ ಆಗಿದೆ, ಬಾಯ್ಲ್ ಆಗ್ತಾಯಿದೆ ಡಿಶ್ಶು, ಚೆನ್ನಾಗಿ ಗಮ್ಮಂತ ಪರಿಮಳ ಬರ್ತಾಯಿದೆ. ಈ ಸಿನಮನ್ ಎಲ್ಲ ಹಾಕಿದ್ದೀವಲ್ಲ, ಗರಂ ಮಸಾಲ, ನೀರುಳ್ಳಿ, ಬೆಳ್ಳುಳ್ಳಿ, ಈಗ ಅದಕ್ಕೆ ಮಿಕ್ಸ್ ಕೊಟ್ರಲ್ಲ. ಈಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಈಗ ರೆಡಿ ಆಯಿತು ನಿಮಗೆ ಸ್ಪ್ರೌಟ್ ಮಾಡಿರುವಂತಹ ಹುರುಳಿದು ಕುರ್ಮ. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ, ಈವನ್ ಅನ್ನದ ಜೊತೆಗೂ ಸೈಡ್ ಡಿಶ್ಶಾಗಿ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ. ಬಾಯ್.